ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಸ್ವೀಟ್ ಆ್ಯಂಡ್ ಸ್ಪೈಸಿ ಚಾನಲ್ಗೆ ಸ್ವಾಗತ. ಇವತ್ತು ಬಂದುಬಿಟ್ಟು ನಾನು ನಿಮಗೆ ರುಚಿಯಾದಂಥ ಹಾಗಲಕಾಯಿ ಪಲ್ಯನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಒಂದು ಸಲ ಹಾಗಲಕಾಯಿ ಪಲ್ಯನ ಮಾಡಿ ನೋಡಿ, ಖಂಡಿತ ಇಷ್ಟಪಡ್ತೀರಾ. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ನೋಡಿ, ನಾನು ಒಂದು ಹಾಗಲಕಾಯಿ ತೊಗೊಂಡಿದ್ದೀನಿ, ಮತ್ತು ಅದಕ್ಕೆ ಒಂದೇ ಈರುಳ್ಳಿ ತೊಗೊಂಡಿರೋದು, ಎರಡು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಈ ಹಾಗಲಕಾಯಿನ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ಇವಾಗ ನೀಟಾಗಿ ತೋರಿಸ್ತೀನಿ. ನೋಡಿ, ಹಾಗಲಕಾಯಿನ ತೊಳೆದು ನೀಟಾಗಿ ತೊಗೊಂಡಿದ್ದೀನಿ ನಾನು. ಈಗ ಒಂದು ಫಿಂಗರ್ಗೆ ಈ ಥರ ಪ್ಲಾಸ್ಟಿಕ್ದು ಬರುತ್ತಲ್ವ, ಸೊ ಅದನ್ನು ನಾನು ತೊಗೊಂಡು ರಬ್ಬರ್ದು, ಸೊ ಅದನ್ನು ನಾನು ಆ ಫಿಂಗರ್ಗೆ ಹಾಕ್ಕೊಂಡಿದ್ದೀನಿ. ನಂತರ ನೋಡಿ, ನಾನು ಹಾಗಲಕಾಯಿನ ಈ ರೀತಿ ಪುಡಿ ಪುಡಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಚಿಕ್ಕ ಚಿಕ್ಕದಾಗಿ, ತುಂಬಾ ಚಿಕ್ಕದಾಗಿ ಬರುತ್ತೆ. ಸೊ ಈ ಥರ ಕಟ್ ಮಾಡ್ಕೋಬೇಕು. ನೋಡಿ, ನಿಮಗೆ ಯಾವ ರೀತಿ ಇದನ್ನು ಕಟ್ ಮಾಡೋದಂತ ಗೊತ್ತಾಗಬೇಕು ಅಂತ ನಾನು ಈ ಥರ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ನೀವು ಅನ್ಕೋಬೋದು ಒಳಗಡೆ ಇರೋದನ್ನು ಕೂಡ ಹಾಕ್ಬೇಕಾ ಮೇಡಮ್ ಅಂತ. ಒಳಗಡೆ ಇರೋದೇನು ಹಾಕೋದು ಬೇಡ, ನಾನು ಒಳಗಡೆ ಇರೋದನ್ನು ಯಾವ ರೀತಿ ತೆಗಿತಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಮೇಲೆ ಇರೋದನ್ನು ನಾನು ಪುಡಿ ಪುಡಿ ಮಾಡಿ ತೊಗೊಂಡೆ, ಪ್ಲೇಟಲ್ಲಿದೆ ನೋಡಿ. ಇವಾಗ ಒಳಗಡೆ ಇರೋದನ್ನು ನಾನು ತೆಗಿತಾ ಇದ್ದೀನಿ. ಫುಲ್ಲು ತೆಗಿಯೋಕ್ಕಾಗಲ್ಲ, ಸೊ ನಾವು ಕಟ್ ಮಾಡ್ತಾ ಕಟ್ ಮಾಡ್ತಾ ಸ್ವಲ್ಪ ಸ್ವಲ್ಪನೇ ಒಳಗಡೆ ಇರೋದನ್ನು ತೆಗೆದು ಆಚೆ ಹಾಕಬೇಕು. ನೋಡಿ, ಈ ಥರ ಇವಾಗ ಸ್ವಲ್ಪ ಸ್ವಲ್ಪನೇ ತೆಗೆದು ಹಾಕಿದ್ದೀನಿ. ಕ್ಯಾಮ್ರಾ ನಾನು ಈ ಸೈಡ್ ಇಟ್ಟಿರೋ ಕಾರಣ ನಿಮ್ಗೆ ಅಷ್ಟು ಕಾಣಿಸ್ತಾ ಇಲ್ಲ. ಸೊ ನೋಡಿ, ತೆಗ್ದಿದ್ದೀನಿ ನೋಡಿ, ಇವಾಗ ನೋಡಿದ್ರಾ, ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇವಾಗ ಮತ್ತೆ ಇದನ್ನು ಈ ಥರ ಪುಡಿ ಪುಡಿಯಾಗಿ ಕಟ್ ಮಾಡ್ಕೊಳ್ಳೋಣ. ಒಳಗಡೆ ಇರೋದಂದರೆ ಬೀಜ ಮಾತ್ರ ಇರುತ್ತೆ, ಸೊ ಹಾಗಾಗಿ ಅದನ್ನು ಹಾಕೋದಿಕ್ಕಾಗಲ್ಲವಾ, ಹಾಗಾಗಿ ನಾನು ಅದನ್ನು ಹೊರಗಡೆ ತೆಗ್ದಾಕ್ದೆ. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ತಿಂದೇರೋರು ಕೂಡ ಹಾಗಲಕಾಯಿ ಪಲ್ಯನ ತಿಂತಾರೆ. ಈ ಥರ ಮಾಡಿಕೊಡಿ. ಸೊ ನೋಡಿ, ಈ ಥರ ಎಲ್ಲನೂ ಪುಡಿ ಪುಡಿಯಾಗಿ ಕಟ್ ಮಾಡ್ಕೋಬೇಕು. ನಾವು ಒಳಗಡೆ ಇರೋದನ್ನ ತೆಗ್ದಾಕ್ತಾ ತೆಗ್ದಾಕ್ತಾ ಮೇಲೆ ಇರೋದನ್ನು ನಾವು ಹಾಗಲಕಾಯಿನ ಈ ಥರ ಪುಡಿ ಪುಡಿಯಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿದ್ರಾ, ನೋಡಿ, ಈ ಥರ ಇವಾಗ ನಾನು ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ, ತುಂಬ ಚಿಕ್ಕ ಚಿಕ್ಕದಾಗಿ ಇದೆ. ನಂತರ ನಾನು ಇವಾಗ ಈರುಳ್ಳಿನೂ ಕೂಡ ಇದೇ ರೀತಿ ಕಟ್ ಮಾಡ್ಕೊಳ್ತೀನಿ. ಅಂದರೆ ಈರುಳ್ಳಿನ ಇಷ್ಟು ಪುಡಿ ಪುಡಿಯಾಗೆಲ್ಲ ಕಟ್ ಮಾಡೋದು ಬೇಡ, ಸೊ ಅದನ್ನು ಕೂಡ ನಾನು ಯಾವ ರೀತಿ ಕಟ್ ಮಾಡೋದನ್ನು ತೋರಿಸ್ತೀನಿ. ಅದರಲ್ಲಿ ಆ ಗಂಟು ಗಂಟೆಲ್ಲ ಇರುತ್ತಲ್ಲ, ಅದನ್ನು ತೆಗ್ದಾಕಬೇಕು. ಅದನ್ನ ತೆಗೆದುಬಿಟ್ಟೆ ಈರುಳ್ಳಿನ ಎಲ್ಲದಕ್ಕೂ ಹಾಕಬೇಕು. ಈರುಳ್ಳಿನ ಕೂಡ ಈ ಥರ ನೋಡಿ ಕಟ್ ಮಾಡ್ಕೋಬೇಕು. ಸೈಡ್ ಸೈಡಾಗಿ ಬರೀ ಈ ಥರ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈರುಳ್ಳಿಯೆಲ್ಲನೂ ಈ ಥರ ಕಟ್ ಮಾಡಿದ್ದಾಯಿತು. ಇವಾಗ ಹಸಿಮೆಣಸಿನ್ಕಾಯಿ ನಾನು ಉದ್ದುದ್ದಾಗಿ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಹಾಗಲಕಾಯಿ ಕೂಡ ಗ್ರೀನ್ ಆಗಿದೆ, ಹಸಿಮೆಣಸಿನ್ಕಾಯಿನೂ ಗ್ರೀನ್ ಆಗಿದೆ. ಸೊ ನಾವು ಹಸಿಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದರೆ ಹಾಗಲಕಾಯಿನಲ್ಲಿ ಗೊತ್ತಾಗಲ್ಲ ಹಸಿಮೆಣಸಿನ್ಕಾಯಿ ಇರೋದು, ಸೊ ಹಾಗೆ ತಿನ್ಬಿಟ್ರೆ ಖಾರ ಆಗುತ್ತಲ್ವ, ಹಾಗಾಗಿ ಹಸಿಮೆಣಸಿನ್ಕಾಯಿನ ಉದ್ದುದ್ದಾಗಿ ಹಾಕ್ಕೊಳ್ಳೋಣ. ಇವಾಗ ನಾನು ಇದಕ್ಕೆ ತೆಂಗಿನಕಾಯಿನ ತುರಿದು ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಕಹಿ ಕಮ್ಮಿ ಮಾಡ್ಕೋಬೇಕು ಅಂದರೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸೊ ನಾನು ಎರಡನ್ನೂ ಸ್ವಲ್ಪ ಇವಾಗ ಹಾಗಲಕಾಯಿಗಿಂತ ತೆಂಗಿನಕಾಯಿ ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀನಿ. ಇಷ್ಟು ಇವಾಗ ನಾನು ಒಗ್ಗರಣೆಗೆ ಹಾಕ್ತೀನಿ. ಈಗ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಒಂದು ಬಾಣಲಿ ಇಟ್ಟು ಸ್ಟೌವ್ ಮೇಲೆ ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಒಗ್ಗರಣೆ ಮಾಡೋಣ. ಕೊಬ್ಬರಿ ಎಣ್ಣೆನ ಯೂಸ್ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ಮಾಡಿ ನೋಡಿ ಪಲ್ಯನ, ತುಂಬ ಚೆನ್ನಾಗಿರುತ್ತೆ. ನಾನು ಆಲ್ಮೋಸ್ಟ್ ಪಲ್ಯಕ್ಕೆಲ್ಲ ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದು. ಈಗ ಸಾಸಿವೆ ಹಾಕಿದ್ದೀನಿ, ಸಾಸಿವೆ ಹೊಡಿತಾ ಇದೆ ಅಲ್ವಾ. ಇವಾಗ ನಾನು ಅದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಹಾಗಲಕಾಯಿ ಎಲ್ಲನೂ ಹಾಕಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬಾ ಸುಲಭ, ಬೇಗ ಮಾಡ್ಕೋಬೋದು. ನೋಡಿ, ಆಗಿದೆ. ಇವಾಗ ಇದಕ್ಕೆ ನಾನು ಇವಾಗ ತೆಂಗಿನಕಾಯಿನ ಆಮೇಲೆ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ತೆಂಗಿನಕಾಯಿ ಹಾಕ್ಕೊಂಬಿಟ್ರೆ ಅದ್ರ ಟೇಸ್ಟು ಅಷ್ಟು ಇರೋಲ್ಲ. ಸೊ ಹಾಗಾಗಿ ನಾನು ಫಸ್ಟು ಹಾಗಲಕಾಯಿನ ಹಾಕಿ ಎಣ್ಣೆಲಿ ಫ್ರೈ ಮಾಡ್ಕೊಂಡು ನಂತರ ನಾನು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಹಾಗಲಕಾಯಿ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ. ನಂತರ ಇವಾಗ ನಾನು ಅದಕ್ಕೆ ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಟಿಕೆ ಅಷ್ಟು ಅರಶಿನ ಪುಡಿ ಸಾಕು.
ಜಾಸ್ತಿ ಏನು ಬೇಡ ನೋಡಿ. ಇಷ್ಟನ್ನು ಹಾಕಿ ಈ ಥರ ಎಲ್ಲನೂ ಫ್ರೈ ಮಾಡೋಣ. ನೋಡಿದ್ರಾ, ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ, ತಿನ್ನೋದಕ್ಕೂ ಅಷ್ಟೇ ಟೇಸ್ಟಾಗಿರುತ್ತೆ. ನೋಡಿ ಇವಾಗ ಇದನ್ನೆಲ್ಲ ಈ ಥರ ನೀಟಾಗಿ ಸೈಡಿಗೆ ಸೇರಿಸಿ ಎಲ್ಲನೂ ಈ ಥರ ಸೇರಿಸೋಣ. ಸೇರಿಸ್ಬಿಟ್ಟು ಇವಾಗ ಇದಕ್ಕೆ ನೀರೇನು ಆ್ಯಡ್ ಮಾಡೋದು ಬೇಡ, ಹಾಗೆ ಹಬೆಯಲ್ಲಿ ಬೇಯಿಸ್ಕೋಬೇಕು. ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ, ಬೆಂಕಿನ ಸ್ಲೋನಲ್ಲಿ ಇಟ್ಕೋಬೇಕು. ನೋಡಿ ಇವಾಗ ಇದಾಗಿದೆ, ನಾನು ತೆಗಿತಾ ಇದ್ದೀನಿ. ನೋಡಿದರೆ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ. ಒಂದು 5 ನಿಮಿಷ ಇಟ್ಕೊಂಡ್ರೆ ಸಾಕು, ಸೊ ಹಾಗಲಕಾಯಿ ಪಲ್ಯ ರೆಡಿಯಾಗಿರುತ್ತೆ. ತುಂಬ ಹೊತ್ತೆಲ್ಲ ಬೇಯಿಸೋಕೆ ಹೋಗ್ಬಿಡಿ, ಅಡಿನಲ್ಲಿ ಸೀದೋಗ್ಬಿಡುತ್ತೆ, ಯಾಕೆಂದರೆ ನಾವು ಇದಕ್ಕೆ ನೀರು ಆ್ಯಡ್ ಮಾಡಿಲ್ಲಲ್ವಾ. ಹಾಗಾಗಿ ನೋಡಿ ಪಲ್ಯ ರೆಡಿಯಾಗಿದೆ. ಇದನ್ನು ನೀವು ಅನ್ನ ಸಾಂಬಾರ್ ಜೊತೆಯೆಲ್ಲ ನಂಚ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಪಲ್ಯ ನೀವು ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟಪಡ್ತೀರಾ. ಸೊ ಇದು ಇವಾಗ ಫೈನಲಿ ಆಗಿದೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಹಾಕೋದನ್ನು ಮರಿಬೇಡಿ.